ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ಸ್ ಕನ್ನಡ. ನಾವು ಇವತ್ತು ವೆಜ್ ಪಿಜ್ಜಾ ಹೇಗೆ ಮಾಡೋದು ಎಂದು ನೋಡೋಣ. ಇದನ್ನು ನಾವು ಮನೆಯಲ್ಲಿ ಸುಲಭವಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ಮಾಡಿಕೊಡಬಹುದು. ಈ ನನ್ನ ಚಾನಲ್ಗೆ ರೆಡ್ ಬೆಲ್ ಐಕನ್ಗೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಮಗೆ ಪಿಜ್ಜಾ ಮಾಡಲು ಏನೇನು ಸಾಮಗ್ರಿಗಳು ಬೇಕು ಎನ್ನುವುದು ನೋಡೋಣ. ನಾನು ಒಂದು ಮೆಕ್ಕೆಜೋಳವನ್ನು ತೊಗೊಂಡಿದ್ದೀನಿ, ಇದನ್ನು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ದಪ್ಪ ಮೆಣಸು, ಶಿಮ್ಲಾ ಮೆಣಸು, ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಇದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಟೊಮ್ಯಾಟೊ, ಇದು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಒಂದು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತು ಇದು ಪಿಜ್ಜಾ ಸೀಸನಿಂಗ್, ಇದೇ ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಹಾಕಬೇಕು. ಮತ್ತು ಒಂದು ಪಿಜ್ಜಾ ಚೀಸನ್ನು ತೊಗೊಂಡಿದ್ದೀನಿ, ಇದನ್ನು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಸಿಗುತ್ತೆ, ನಿಮಗೆ ಎಷ್ಟು ಬೇಕು ಅದಷ್ಟು ತೊಗೊಳ್ಬಹುದು. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ಇದರಲ್ಲಿ ಮೆಕ್ಕೆಜೋಳವನ್ನು ಹಾಕ್ತೀನಿ. ಇದು ಒಂದು ನಿಮಿಷವರೆಗೂ ಕುದಿಸಬೇಕು, ಯಾಕಂದರೆ ಇದರಲ್ಲಿ ಸ್ಮೆಲ್ಲೆಲ್ಲ, ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗಲಿಕ್ಕೆ ನಾನು ಹಾಕ್ತೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದು ಒಂದು ಈ ಥರ ಕುದ ತಕ್ಷಣ ಇದಕ್ಕೆ ಸೋಸ್ಕೊಳ್ಳೋಣ. ನಾನು ಮೈದಾ ಹಿಟ್ಟನ್ನು ಕಲಸ್ಕೊಳ್ಳೋಕ್ಕೆ ಒಂದು ಕಪ್ ನೀರು ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಅರ್ಧ ಸ್ಪೂನ್ ಉಪ್ಪು. ಒಂದು ಸ್ಪೂನ್ ಇದು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಸಕ್ಕರೆ, ಇದರಲ್ಲಿ ಒಂದು ಸ್ಪೂನ್ ನಾನು ಈಸ್ಟ್ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ನೆನಿಬೇಕಿದು. ಅದಕ್ಕೆ ಇದಕ್ಕೆ ನಾನು ಮುಚ್ಚಿ ಒಂದು 10 ನಿಮಿಷವರೆಗೂ ನಾನು ಇಡ್ತೀನಿ. ನೋಡಿ, ಇದೆಲ್ಲ ಸ್ವಲ್ಪ ಮೆಲ್ಟ್ ಆಗಿದೆ. ಮಿಕ್ಸ್ ಮಾಡಿದ ತಕ್ಷಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದರಲ್ಲಿ ನಾನು 2 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇದು ಈಸಿಯಾಗಿ ಮಾಡಬಹುದು ಇದು ಪಿಜ್ಜಾ. ಇದು ಎಕ್ಸಾಕ್ಟ್ ಮೆಜರ್ಮೆಂಟಿಂದ ಏನು ಅವಶ್ಯಕತೆ ಏನು ಬೇಕಾಗಿರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನನಗೆ ಇದು ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಆಯಿತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಅರ್ಧ ಒಂದು ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಂದು ಒಂದು ಗಂಟೆವರೆಗೂ ನಾನು ಬಿಡ್ತೀನಿ ಇದು ನೆನೆಯೋಕ್ಕೆ. ಒಂದು ಗಂಟೆ ನಂತರ ನಾನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಒಂದು ಚಪಾತಿ ಮಾಡುವಷ್ಟು ತೊಗೊಂಡು ಚಪಾತಿ ಹಾಕಿ ಮಾಡ್ಕೊಳ್ತೀನಿ.
ಸ್ವಲ್ಪ ದಪ್ಪ ಚಪಾತಿ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ದಪ್ಪ ಇರಬೇಕು. ನಾನು ಫೋಕ್ ತೊಗೊಂಡು ಈ ಥರ ಎಲ್ಲ ಚಪಾತಿ ಮೇಲೆ ನಾನು ಮಾಡ್ಕೊಳ್ತೀನಿ. ನಾನು ಪ್ರೀ ಹೀಟಿಗಾಗಿ ಸ್ಟವ್ ಮೇಲೆ ದೋಸೆ ಹಂಚಿಟ್ಟಿದ್ದೀನಿ. ಇದರಲ್ಲಿ ನಾನು ಈ ಚಪಾತಿ ಹಾಕಿ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಕಡಿಮೆ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ಮುಚ್ಚಿಬಿಡಬೇಕು. ಇದು ಫ್ಲೇಮಲ್ಲಿ ಕುಕ್ಕಾಗಬೇಕು. ಒಂದು ಸೈಡ್ ಅಷ್ಟೇ ಕುಕ್ಕಾಗಬೇಕು, ಒಂದು ಸೈಡ್ ಹಸಿ ಹಾಗೆ ಇರಬೇಕು. ನೋಡಿ ಈ ಥರ. ಮತ್ತು ನಾನು ಇದ್ರ ಮೇಲೆ ಸಾಸ್, ಪಿಜ್ಜಾ ಸಾಸನ್ನು ಚೆನ್ನಾಗಿ ಹಚ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಚೀಸ್ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ. ಇದು ಶಿಮ್ಲಾ ಮೆಣಸನ್ನು ಮತ್ತು ಮೆಕ್ಕೆಜೋಳ, ಟೊಮ್ಯಾಟೊ ಎಲ್ಲ ಹಾಕಬೇಕು. ನಾನು ಕೆಂಪು ಮೆಣಸು ಇತ್ತು ಒಣ, ಅದ್ರಲ್ಲಿ ಮಿಕ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ. ಅದು ನಿಮಗೆ ಬೇಕು ಅಂದರೆ ಸ್ವಲ್ಪ ಖಾರಕ್ಕೆ ನೀವು ಇದ್ರ ಮೇಲೆ ಹಾಕ್ಕೊಳ್ಬೋದು. ಇದೊಂದು ಸ್ವಲ್ಪ ಒಂದು ಚುಟ್ಕಿಯಷ್ಟು ಹಾಕಿದರೆ ಸಾಕಾಗುತ್ತೆ. ಕೆಂಪು ಮೆಣಸು ನಾನು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೆಂಪು ಮೆಣಸನ್ನು ನಾನು ರುಬ್ಕೊಂಡಿದ್ದೀನಿ. ಮತ್ತು ನಾನು ಈ ಪ್ರೀ ಹೀಟ್ ಆಗಿರೋದು ಹಂಚ್ ಮೇಲೆ ಇಟ್ಟು ಇದಕ್ಕೆ ನಾನು ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ನಾನು ಮಾಡಿರೋದು. ನೋಡಿ ಇದು ಎಲ್ಲ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ಒಳಗಿಂದೆಲ್ಲ ಕುಕ್ಕಾಗಿ ಸ್ವಲ್ಪ ದಪ್ಪನೂ ಆಗಿದೆ ಚಪಾತಿ. ಇದು ನೋಡಲಿಕ್ಕೂ ಚೆನ್ನಾಗಿ ಅನಿಸ್ತಾ ಇದೆ, ಮತ್ತು ಟೇಸ್ಟು ಭಾಳ ಚೆನ್ನಾಗಿದೆ. ಇದು ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಭಾಳ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಬಹುದು. ನೋಡಿ ಹೊರಗಡೆ ನಾವು ತಗೊಳ್ಳೋದು ಕಿಂತ ಮನೇಲಿ ಮಾಡಿದರೆ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು, ಮಕ್ಕಳಿಗೂ ಭಾಳ ಇಷ್ಟ ಬರುತ್ತೆ. Thanks for watching my videos. Please like, share and comment for more updates.